ಕನ್ನಡ ಸಿನಿರಂಗದಲ್ಲಿ ಸ್ವೀಟಿ ಎಂದು ಹೆಸರು ಗಳಿಸಿರುವ ರಾಧಿಕಾ ಕುಮಾರಸ್ವಾಮಿ ಅವರು, ಅಪ್ಪು ಅವರು ನಿಧನರಾಗುವ 15 ದಿನಗಳ ಹಿಂದೆ ಅವರಿಗೆ ಮೆಸೇಜ್ ಮಾಡಿದ್ದೆ ಎಂದು ಹೇಳಿದ್ದಾರೆ. ಅಷ್ಟಕ್ಕೂ ರಾಧಿಕಾ ಕುಮಾರಸ್ವಾಮಿ ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಏನೆಂದು ಮೆಸೇಜ್ ಮಾಡಿದ್ದರು ಗೊತ್ತಾ? ಕನ್ನಡದ ಸ್ಟಾರ್ ಹೀರೋಗಳಾದ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ವಿಜಯ್ ರಾಘವೇಂದ್ರ, ಕ್ರೇಜಿ ಸ್ಟಾರ್ ರವಿಚಂದ್ರನ್, ಚಿರಂಜೀವಿ ಸರ್ಜಾ ಮತ್ತು ಸೂಪರ್ ಸ್ಟಾರ್ ಉಪೇಂದ್ರ, ಹೀಗೆ ಹಲವಾರು ಕಲಾವಿದರ ಜೊತೆ ನಟಿಸಿ ಸೈ ಎನಿಸಿಕೊಂಡಿರುವ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಟಿಸಲು ಸಾಧ್ಯವಾಗಲಿಲ್ಲ ಎಂಬ ಬೇಸರವಿದೆ ಎಂದು ಸಂದರ್ಶನ ಒಂದರಲ್ಲಿ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಟಿಸಬೇಕು, ಸಿನಿಮಾ ಮಾಡಬೇಕು ಎಂಬ ದೊಡ್ಡ ಆಸೆ ಕನಸಾಗಿಯೇ ಉಳಿಯಿತು, ಅದು ಈಡೇರಲಿಲ್ಲ ಎಂದು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಸಿನಿಮಾ ಮಾಡಬೇಕು ಅಂತ ಯಾವಾಗಲೂ ಅವರ ಡೇಟ್ ಕೇಳುತ್ತಿದ್ದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಸಾಯುವ ಮುನ್ನ ನಾನು ಅವರಿಗೆ ಮೆಸೇಜ್ ಮಾಡಿದ್ದೆ ಅಂತ ಕೂಡ ಹೇಳಿದ್ದಾರೆ. ಅಪ್ಪು ಅವರು ನಿಧನರಾಗುವುದಕ್ಕೂ 15 ದಿನಗಳ ಮುಂಚೆ ರಾಧಿಕಾ ಕುಮಾರಸ್ವಾಮಿ ಅವರು ಮೆಸೇಜ್ ಮಾಡಿದ್ದರಂತೆ, ನೀವು ನನಗೆ ಡೇಟ್ ಕೊಟ್ಟಿಲ್ಲ, ಈಗಲಾದರೂ ಡೇಟ್ ಕೊಡಿ, ನಾನು ನಿಮಗೆ ಸಿನಿಮಾ ಮಾಡಬೇಕು ಅಂತ ಮೆಸೇಜ್ ಕಳುಹಿಸಿದ್ದೆ ಅಂತ ರಾಧಿಕಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ಮೆಸೇಜ್ ನೋಡಿದ ಕೂಡಲೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಫೋನ್ ಮಾಡಿ ಯಾವಾಗ ಡೇಟ್ ಬೇಕು ಹೇಳಿ, ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಡೇಟ್ ಕೊಡುತ್ತೇನೆ ಅಂತ ಹೇಳಿದ್ದರಂತೆ. ಆ ಸಮಯದಲ್ಲಿ ನನಗೆ ಬಹಳ ಖುಷಿಯಾಯಿತು. ಡೈರೆಕ್ಟರ್ ಮತ್ತು ಟೀಮ್ ಎಲ್ಲ ರೆಡಿ ಮಾಡಿ ಒಂದು ಸಲ ಮನೆಗೆ ಬಂದು ಮೀಟ್ ಮಾಡ್ತೀನಿ ಅಂತ ಕೂಡ ರಾಧಿಕಾ ಕುಮಾರಸ್ವಾಮಿ ಅವರು ಹೇಳಿದ್ದರಂತೆ. ಯಾವಾಗ ಬೇಕಾದರೂ ಬನ್ನಿ, ಒಳ್ಳೆ ಸಿನಿಮಾ ಮಾಡೋಣ ಎಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದರಂತೆ ಎಂದು ರಾಧಿಕಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ.